ಯಾವತ್ ಸರಿ ಯಾವ ತಪ್ಪು ಅನ್ನೋ ನಿರ್ಧಾರ ಮಾಡೋ ಘಟ್ಟದಲ್ಲಿ ನಾವು ಎಡವುಬಾರ್ದು ಇಲ್ಲಿ ಎದುರಾಗೋ ಸನ್ನಿವೇಶಗಳು ಅದಕ್ಕೆ ನೀನ್ ತಗೊಳ್ಳೋ ನಿರ್ಧಾರಗಳ ಮೇಲೆ ನಿನ್ನ ಇಡೀ ಜೀವನ ನಿಂತಿದೆ ಅವನು ನಿನ್ ಎಲ್ಲಾ ಗೊಂದಲಗಳಿಗೂ ಮೂಲ ಅವನ್ ಕಣ್ ಏನ್ ಹೇಳುತ್ತೋ ಅದಕ್ಕೂ ಕಿವಿಯಾಗ್ಬೇಡ ನಿನ್ನ ಮನಸ್ಸು ಏನ್ ಹೇಳುತ್ತೋ ಅದನ್ನ ಮಾಡು ನನ್ ಮದುವೆ ಆಗ್ಬೇಕು ಅದೇ ನನ್ನ ಉದ್ದೇಶ ಅದೇ ನನ್ನ ಆಸೆ ನೀ ನನ್ನ ಫ್ರೆಂಡು ನನ್ನನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಹಾಗೆ ನನ್ನ ಪ್ರೀತಿನೂ ಅರ್ಥ ಮಾಡ್ಕೊಂತೀಯ ಅಂತ ಅನ್ಕೊಂಡಿದ್ದೆ ನಾನು ಇಲ್ಲಿ ತನಕ ಒಂಟಿ ಆಗಿದ್ದೆ ಮುಂದೇನು ಒಂಟಿ ಆಗಿರ್ತೀನಿ ಹೀಗಿರೋದು ನನ್ಗೇನು ಹೊಸ್ತಲ್ಲ ಯಾಕ್ ದೇವ್ರೆ ಯಾಕೆ ನಂಗಿಂತ ಪರೀಕ್ಷೆ ಕೊಡ್ತಿದ್ಯಾ ಏನ್ ಮಾಡ್ಬೇಕು ಅಂತಾರೆ ದಾರಿ ತೋರಿಸ್ತಿಲ್ಲ ಪ್ರತಿ ಸಲ ಏನಾರ ಚಿಕ್ಕ ಪುಟ್ಟ ಸಮಸ್ಯೆ ಆದ್ರೆ ಅದಕ್ಕೆ ನೀನೇ ಪರಿಹಾರ ಕೊಡ್ತಿದ್ದೆ ಅಥವಾ ನಂಗೆ ಯಾವ್ದಾರ ರೀತಿಲಿ ದಾರಿ ತೋರಿಸ್ತಿದ್ದೆ ಅದು ಯಾಕೆ ಈ ವಿಷಯದಲ್ಲಿ ಮಾತ್ರ ನನ್ಗೆ ಯಾವ್ದೇ ತರ ದಾರಿನು ತೋರಿಸ್ತಿಲ್ಲ ಯಾಕೆಲ್ಲ ನನ್ನ ಒಬ್ಳು ಮೇಲೆ ಭಾರ ಹಾಕಿದ್ಯಾ ನನ್ ಏನ್ ಮಾಡ್ಲಿ ಎಲ್ಲ ರೆಡಿ ಅಲ್ವಾ ಶಾಸ್ತ್ರ ಶುರು ಹಾ ಒಂದ್ ನಿಮಿಷ ಭಾರತಮ್ಮ ಈ ಸಂಬಂಧ ಹುಡ್ಕೊಟ್ಟಿದ್ದು ನೀವು ನೀವು ಮತ್ತೆ ಹೆಗಡೆಯವ್ರು ನಿಂತು ಈ ಶಾಸ್ತ್ರನ ನಡೆಸ್ಕೊಡ್ಬೇಕು ಈ ಶುಭ ಕಾರ್ಯಕ್ಕೆ ನಿಮ್ ಇಬ್ರು ಬೇಕು ನೀ ಹೇಳೋದೇನೋ ಸರಿ ಇದೆ ಮಂಗ್ಲಮ್ಮ ಈ ಸಂಬಂಧ ಹುಡುಕಿರೋದು ನಮ್ ಜಗದೀಶ ಆದ್ರೆ ಇವತ್ತವನು ಯಾವ್ದೋ ಮುಖ್ಯವಾದ ಕೆಲಸ ಅಂತ ಮಂಗ್ಳೂರ್ಗ್ ಹೋಗಿದ್ದಾನೆ ಇಲ್ಲಾಂದ್ರೆ ಎರಡೂ ಕಡೆ ಜವಾಬ್ದಾರಿ ತಗೊಂಡು ತಾನೇ ಮುಂದೆ ನಿಂತ್ಕೊಂಡು ಈ ಕೆಲಸ ಎಲ್ಲಾ ನಡೆಸ್ಕೊಡ್ತಾ ಇದ್ದ ಹೌದು ಭಾರತಮ್ಮ ಅವ್ರಿದ್ದಿದ್ರೆ ಹುಡುಗಿ ಮನೆ ಜವಾಬ್ದಾರಿನೆಲ್ಲ ಅವರೇ ವಹಿಸ್ಕೊಂಡು ಶಾಸ್ತ್ರನೆಲ್ಲ ಅವರೇ ನಡೆಸ್ಕೊಡ್ತಿದ್ರು ಶಾಸ್ತ್ರ ಶುರು ಮಾಡೋಣ ಆಮೇಲೆ ರಾವ್ಗಲ್ಲ ಬಂದ್ಬಿಡುತ್ತೆ ಇನ್ಯಾರು ಬರೋರಿಲ್ಲ ಶುರು ಮಾಡ್ಬೋದು ಅಮ್ಮ ಬನ್ನಿ ಹೆಗ್ಡೆವ್ರೆ ಕಲ್ಯಾಣ್ ಬಾಪ ಬನ್ನಿ ಗಿರ್ಜಾ ಅಪ್ಪು ಬಾಯ್ ಬಾ ಅಚ್ಚು ಬಾರಿ ಅಪ್ಪು ಮುಖ ನೋಡು ಹೇಗ್ ಬಾಡೋಗಿದೆ ಅಂತ ಹೂ ಕಣಗಿ ಸಿಗಲ್ಲ ಅನ್ನೋ ಒಂದ್ ಸಂಕಲ್ಪನೆಯು ಎಷ್ಟ್ ಹಿಂಸೆ ಮಾಡುತ್ತೆ ಅಂತ ನಂಗೆ ಗೊತ್ತು ಅಪ್ಪ ಕಣ ಅಪ್ಪು ಗೌರಿ ಅತಿಗೆ ಎದುರುಗಳ ಓಡಾಡ್ಕೊಂಡಿದ್ರು ಅವ್ರ ಮುಖ ನೋಡಿದ್ರೆ ಏಳ್ ಸುಮ್ನಿರೋ ಕಷ್ಟ ಆಗುತ್ತೆ ಅಂತ ಹುಲ್ ಮಾತಾಡದೆ ತಲೆ ತಗ್ಗಿಸ್ಕೊಂಡಿದ್ದಾನೆ ನಮ್ಮ ಅಪ್ಪು ಅಂದ್ರೆ ಅಪ್ಪು ಕಣ ಅವನ ನಮ್ಮನ್ಗೋಸ್ಕರ ಮನೆಯವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ ಜೀವಕ್ ಜೀವ ಆಗಿರೋ ಪ್ರೀತಿನೂ ಕೂಡ ತ್ಯಾಗ ಮಾಡ್ತಾನೆ ಅಂತ ಪ್ರೂವ್ ಮಾಡ್ಬಿಟ್ಟ ಹೆಗ್ಡೆ ಅವ್ರೆ ನೀವು ಇನ್ನಿಲ್ಲೇ ಇದ್ದೀರಾ ಯಾಕೆ ಅಲ್ಲಿ ನೋಡಿದ್ರೆ ನಿಮ್ ಬಲಗೈ ಬಂಟ ಅಪ್ಪದು ನಿಶ್ಚಿತಾರ್ಥ ನಡೀತಾ ಇದೆ ತಾಂಬೂಲ ಸ್ವಲ್ಪ ಕೂಡ ಆಯ್ತು ನಿಶ್ಚಿತಾರ್ಥನ ನೀವು ಬೆಳೆಸಿರೋ ಹುಡುಗ ಅಪ್ಪು ನೀವೇ ಮುಂದೆ ನಿಂತು ಇದನ್ನೆಲ್ಲ ನಡ್ಸ್ಕೊಡೋಕ್ ತಾನ ಇದ್ದೀರಾ ಆದ್ರೆ ನೀವು ನೋಡಿದ್ರೆ ಇಲ್ಲೇ ಇದ್ದೀರಾ ಯಾಕೆ ನೀವು ಹೋಗಲ್ವಾ ಈ ಹೊತ್ಗೆ ಒಪ್ಕೊಳಕೇನೆ ಹೆಗ್ಡೆಯವ್ರೆ ಮನೆ ಬಾಗ್ಲಿ ಬಂದಿದ್ದಾರೆ ಸಂಬಂಧ ಮಾತಾಡೋಕ್ ಬಂದವ್ರೆ ಅಪ್ಪು ಗೋರಿ ಮದುವೆ ಆದ್ರೆ ಒಳ್ಳೇದು ಅಂತಿದ್ದಾರೆ ಊರ್ ಅರ್ಥ ಆಗುತ್ತೆ ಈ ಹೊತ್ತಿಗೆ ಯಾಕೆ ಅರ್ಥ ಆಗಲ್ಲ ಅತ್ತೆ ಹಾಗೆ ಹೇಳೋದಕ್ಕೂ ಕಾರಣ ಇದೆ ಅಲ್ವಾ ಅಮ್ಮ ಸೋನಿಕಾ ವಿಷಯದಲ್ಲಿ ಆಗಿದ್ದು ಹಿಂಗು ಗೊತ್ತು ಅಲ್ವಾ ಅದನ್ನ ಇಟ್ಕೊಂಡ್ ಕೂರಕಾಗುತ್ತೇನ ಸೌಮ್ಯ ಅಯ್ಯೋ ರಮ್ಯಾ ಸೌಮ್ಯ ಅಂತಾನೆ ತಲೆಯಲ್ಲಿ ಇಟ್ಕೊಂಡು ಮಾತಾಡ್ತಿದ್ದೀನಿ ಹೋಗ್ಲಿ ಬಿಡಿ ಆ ಸೋನಿಕನೇ ಬೇರೆ ಈ ಗೌರಿನೇ ಬೇರೆ ನಮ್ ಗೌರಿ ಬಂಗಾರ ಆ ಸೋನಿಕ ಕಾಗೆ ಬಂಗಾರ ಅಷ್ಟು ಕಣ್ ಕಾಣಿಸಲ್ವೇನಿಗೆ ವಯಸ್ಸಾಗಿದೆ ಕಣ ಅದ್ಗೆ ಅದೆಲ್ಲ ನಂಗೆ ಗೊತ್ತಿಲ್ಲ ಅಣ್ಣ ಮತ್ತೆ ಗೌರಿ ಅಕ್ಕ ಮದ್ವೆ ಆಗೋದಕ್ಕೆ ಅತ್ತೆ ಒಪ್ಕೊಂಡ್ರೆ ಎಲ್ಲ ಸುಲಭ ಆಗ್ತಿತ್ತು ನೀನಾ ನೀನ ರಮ್ಯ ಹೀಗೆ ಮಾತಾಡ್ತಾ ಇರೋದು ಸೂರ್ಯ ಏನ್ ಪಶ್ಚಿಮದಲ್ಲಿ ಹುಟ್ಟಿದಾನೆ ಹೆಂಗೆ ನೀನು ಮೊದ್ಲನೇ ಸಲ ಅತ್ತಿಗೆ ಹೇಳ್ತಿರೋದನ್ನು ಒಪ್ಕೊಳ್ಳದೇ ಇರೋದು ಅದೇನು ಒಂದಿಲ್ಲ ಸುಲಭ ಅಂತದೇನೆ ನಿಂಗಾದ್ರೂ ಅರ್ಥ ಆಗುತ್ತೆ ಅಪ್ಪು ಪ್ರೀತಿ ಎತ್ತಮ್ಮಂಗೆ ಅರ್ಥ ಆಗಲ್ಲ ನೋಡಲಿ ಹೆಂಗು ಮುಖ ಬಾಳಸ್ಕೊಂಡು ನಿಂತಿದ್ದಾನೆ ಅಂತ ನೋಡಿದ್ರೆ ಕರುಳು ಚೂರ್ ಅನ್ನತ್ತೆ ಏನೋ ಒಳ್ಳೇದಾಗ್ಲಿ ಅಂತ ಹೇಳಕ್ ಬಂದ್ರೆ ಬೇಡ ಇಷ್ಟು ನಿಂತಿದ್ರೆ ನಮಗ್ ನಾಚಿಕೆ ಮರ್ಯಾದೆ ಇಲ್ಲ ನಾವೇನ್ ಬರ್ತೀವಿ ಅಲ್ಲ ಇವ್ರು ಯಾಕೆ ಬಂದ್ರು ಯಾಕೆ ಹೋದ್ರು ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ ಅಣ್ಣನ ಕಡೆ ಬೇರೆ ನೋಡ್ ಹೋಗಿದ್ದು ಇದ್ರ ಹಿಂದೆ ಇನ್ನೇನಾದ್ರೂ ಇರ್ಬೋದಾ ಏನಾದ್ರು ಆಗ್ಲಿ ಈ ಮಿಡಿಲ್ ಕ್ಲಾಸ್ ಟೀಚರ್ ಅಪ್ಪನ್ ಜೊತೆ ನನ್ ಗಂಟು ಹಾಕೋ ಪ್ಲಾನ್ ಅಂತೂ ಫ್ಲಾಪ್ ಆಯ್ತು ಸದ್ಯಕ್ ನಂಗೆ ಅಷ್ಟ್ ಸಾಕು ಪಚಾವಾಗಿದ್ದೀನಿ ಇನ್ನ ಮುನೇ ಮನೆಗ್ ಬಂದ್ ಕೇಳಿದ್ರೆ ಚೆನ್ನಾಗಿರ್ತಾನೆ ನೀವ್ ಹೋದ್ರೋ ಇನ್ ಯಾವ ಕೊಟ್ರು ಕೊಟ್ಟಿರೋದಲ್ಲ ಅದು ನಮ್ಮ ಓ ನಮ್ ಶಂಕರ ಬಂದು ಬೆಳ ಬೆಳಗ್ಗೆ ಅವ್ನ್ ಫೋನ್ ಮಾಡ್ಲಿಲ್ವಾ ಅದಕ್ಕೆ ನೀವ್ ಹತ್ತು ಸಾವಿರ ಬೇರೆ ಕೊಟ್ರಿ ನೆನಪ್ ಮಾಡ್ಕೊಳ್ಳಿ ಅದೇ ದುಡ್ಡಿನ ನಾನು ವೇರ ಪ್ಲೇಟ್ ಟಿಕೆಟ್ ತಗೊಂಡ್ ಹೋಗ್ಲಿಲ್ವಾ ಅಪ್ಪು ಫೋನ್ ಯಾವ್ದು ಆಗ್ಲಿ ಅಲ್ಲ ಮಿಯೋ ಸೆವೆನ್ ಪ್ರೋ ಏನು ಮಿಯೋ ಸೆವೆನ್ ಪ್ರೋಗೆ ಹತ್ ಸಾವಿರ ಆ ಫೋನ್ ನ ಸೆಕೆಂಡ್ ಹ್ಯಾಂಡ್ ಕೊಟ್ರೆ ಹೆಚ್ಚು ಅಂದ್ರೆ ನಾಲ್ಕ್ ಸಾವಿರ ಗೀಟ್ಬೋದು ಅಷ್ಟೇ ಅದನ್ನ ಯಾರು ಬಂದು ನಮ್ಮ ಹತ್ರ ಮಾರು ಇಲ್ಲ ನಾನು ಹತ್ತು ಸಾವಿರ ರೂಪಾಯಿ ಕೊಟ್ಟು ಇಲ್ಲ ಅದು ಒಂದಿನ ಬಳಸಿದ್ರು ಕೂಡ ಅದು ಸೆಕೆಂಡ್ ಹ್ಯಾಂಡೇ ಅಂತದ್ರಲ್ಲಿ ಮೂರ್ ತಿಂಗಳಿಗೆ ಹತ್ ಸಾವಿರ ರೂಪಾಯಿ ಹೋಗ್ರಿ ಆದ್ರೆ ಹೋಗ್ರಿ ಕೆಲಸ ನೋಡ್ರಿ ಬೇರೆ ಯಾರ ಹತ್ರ ಆಗಿರ್ಬೋದು ನಮ್ ಅಂಗಡಿಗೆ ಅಂತೂ ಅಂತವ್ರಿ ಯಾರು ಬಂದಿಲ್ಲ ಮಂಜಾ ನಿಮಗ್ ಸರಿಯಾಗಿ ಇದೆ ಅಂಗಡಿನಾ ನೆನ್ಪಿದ್ಯೋ ಇದೇ ಅಂಗದಿನಿಂಗ ಅಪ್ಪೋ ನಂಗೆ ಇದೇ ಅಂಗಡಿ ತೋರ್ಸಿದ್ರು ಮಂಜಾ ಇವ್ರೇನಾದ್ರೂ ಇಷ್ಟ ಮರ ಹುಟ್ಟಿರ್ಬೇಕು ಅದಕ್ಕೆ ಹಿಂಗ ಹೇಳ್ತವ್ರೆ ಗೊತ್ತಿಲ್ಲ ಬಂದಿಲ್ಲ ಅಂತ ಕರೆಕ್ಟ್ ಕರೆಕ್ಟ್ ಹಿಂಗೆ ಆಗಿರ್ಬೋದು ಫೋನ್ ಮಾಡಕ್ ಬೇರೆ ಕೆಲಸ ಇಲ್ಲ ಅಂತ ಅನ್ಕೊಂಡಿದೇನ ನೀವೇನ್ ಮಾವನ್ ಮಕ್ಳ ನಿಮ್ ಜೊತೆ ಸತ್ಯನೋ ಸುಳ್ಳು ಅಂತ ಯೋಚನೆ ಮಾಡ್ಕೊಂಡ್ ಕೂರಕ್ಕೆ ನಮ್ ಅಂಗಡಿ ಅಂತವ್ರಿ ಯಾರು ಫೋನ್ ಮಾರಿಲ್ಲ ನಾನ್ ಯಾರಿಗೂ ದುಡ್ಡು ಕೊಟ್ಟಿಲ್ಲ ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ಇದು ನಿಜ ಅಣ್ಣ ನಮ್ಗ ಫೋನ್ ತುಂಬಾ ಇಂಪಾರ್ಟೆಂಟ್ ಪ್ಲೀಸ್ ಅರ್ಥ ಮಾಡ್ಕೊಳಿ ನೀವ್ ಅರ್ಥ ಮಾಡ್ಕೊಳ್ಳಿ ನನ್ಗೂ ತುಂಬಾ ಟೈಮ್ ಇಂಪಾರ್ಟೆಂಟ್ ಇದೆ ಇಲ್ಲಿಂದ ಹೋದ್ರೆ ನನಗೂ ಉಪಕಾರ ಆಗುತ್ತೆ ಹೋಗ್ತಿವಿ ಹೋಗ್ತಿವಿ ಇಲ್ಲ ನಿಂತ್ಕೊಂಡು ಗೋಲಿ ಬಜಾ ಕೆಲಸ ಇಲ್ಲ ಸುಳ್ಳೇಲಿ ಅಪ್ಪು ಫೋನ್ ಕೊಟ್ಟಿಲ್ಲ ಅಂತೀರಾ ನಿಮ್ಮ ಹತ್ರ ಏನ್ ಮಾತು ಬಾರ ಒಂದ್ ಜೋಗಣ ಅಡಿಯ ಹೋಗೋಣ ಇನ್ನೇನ್ ಮಾಡೋದು